ಲಾ ಅಂಡ್ ಆರ್ಡರ್ ಅಂತ ಯಾಕೆ ಹೇಳ್ತಿದೀವಿ ಅಂತ ಹೇಳಿದ್ರೆ, ರೌಡಿಗಳು ರಸ್ತೆಯಲ್ಲಿ ಬಿದ್ದು ಸತ್ತೋಗ್ಬಿಟ್ರು, ಹೊಡೆದಾಕ್ಬಿಟ್ರು. 4 ತಿಂಗಳಲ್ಲಿ 2 ಮರ್ಡರ್ ಸರ್ ಶಿವಮೊಗ್ಗದಲ್ಲಿ. ಕೊತ್ತ ರಾಮಚಂದ್ರನ್ ಕಾಲಕ್ಕೆ ಮುಗಿದಾಯ್ತು ಅಂತ ಅನ್ಕೊಂಡಿದ್ವಿ ನಾವು. ಮತ್ತೆ ಪ್ರಾರಂಭ ಆಗಿದೆ ಶಿವಮೊಗ್ಗ. ಓಕೆ, ಸೊ ಇದು ಪರಿಸ್ಥಿತಿ. ಇಟ್ಟಕ್ಕೆ ನಿಲ್ತಾ ನಿಲ್ಲ. ಮೊನ್ನೆ 22ನೇ ತಾರೀಕು ರಾಮ ಮಂದಿರ ನಿರ್ಮಾಣ ಆಗುವಂತ ಸಂದರ್ಭ, ಪೂಜೆ ಆಗುವಂತ ಸಂದರ್ಭ, ಶೋಭನಾಗಿ ಸರ್ಕಲ್ ಅಲ್ಲಿ ಸಿಹಿ ವಿತರಣೆ ಮಾಡ್ತಾ ಇದ್ರು. ಬುರ್ಕಾ ಹಾಕೊಂಡ್ಬಂದಂತ ಒಬ್ಳು ಹೆಣ್ಮಗಳು, ಅಷ್ಟು 100 ಜನ ಇದಾರೆ, 200-300 ಜನ ಇರೋಂತ ಜಾಗದೊಳಗಡೆ ಬೈಕಲ್ಲಿ ಬಂದ್ಲು, ಸ್ಕೂಟಿಲಿ ನಿಂತ್ಕೊಂಡ್ಲು, ಅಲ್ಲ ಹೋಗ್ಬಾರ ಅಂತ ಕೂಗಿದ್ಲು. ನಮಗೇನು ಬೇಜಾರಾಗ್ಲಿಲ್ಲ, ಮನಸ್ಸಿಗೆ ಬಂದಾಗ ಮಾತಾಡೋದು, ಏನು ಬೇಜಾರಾಗ್ಲಿಲ್ಲ ನಮಗೆ. ಅಲ್ಲೊಂದು ವ್ಯವಸ್ಥೆ ಇತ್ತಲ್ಲ, ಅಕಸ್ಮಾತ್ ವ್ಯತ್ಯಾಸ ಆಗಿದ್ರೆ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಾ ಇತ್ತು? ಅದು ಯಾವ ಯಾವ ಸಂದರ್ಭದಲ್ಲಿ ಮಾತಾಡ್ತಾ ಇರೋದು ಅವರು? ಹಾಗಾದ್ರೆ ಅವ್ರು ಯಾರು? ಅಷ್ಟು ಧೈರ್ಯ ಹೇಗೆ ಬಂತು ಅವರಿಗೆ? ಇದು ಯೋಚನೆ ಮಾಡ್ತಾ ಹೋದ್ರೆ, ಇಲ್ಲ ನೀವು ಕೋಪವಾದಿಗಳು, ಬಿಜೆಪಿಯವರಿಗೆ ಈ ಕೆಲಸ ಬಿಟ್ಟರೆ ಬೇರೆ ಕೆಲಸ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಏನ್ ಸಾಯೋಣ? ಮನೆ ಅಧ್ಯಕ್ಷರೇ, ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೇನೆ, ಪೊಲೀಸರ ಮಾನಸಿಕತೆ ಬದಲಾವಣೆ ಆಗಿದೆ, ರಕ್ಷಣಾ ಇಲಾಖೆ ವ್ಯವಸ್ಥೆ ಬದಲಾವಣೆ ಆಗ್ತಾ ಇದೆ. ಶಿವಮೊಗ್ಗದಲ್ಲಂತೂ ಹದಿಗೆಟ್ಟು ಹೋಗ್ಬಿಟ್ಟಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಆ ಹೆಣ್ಮಗಳು ಏನು ಅಂತ ಹೇಳಿದ್ರು. ಯಾರು? SP ಅವರು, ಪೊಲೀಸ್ ಇಲಾಖೆ ಹೇಳ್ತು ಅವಳು ಮಾನಸಿಕ ಅಸ್ವಸ್ಥೆ ಅಂತ ಹೇಳಿ. ಅವ್ರ ಮಗನ್ ಕರ್ಕೊಂಡ್ ಬಂದಿದ್ದಾಳೆ, ಸ್ಕೂಟಿ ಹೊಡ್ಕೊಂಡು ಬಂದಿದ್ದಾಳೆ, ಅಲ್ಲಿ ನಿಂತ್ಕೊಂಡು ಅಲ್ಲಾ ಹೋಗ್ಬಾರ ಅಂತ ಕೂಗ್ತಾಳೆ, ಪೊಲೀಸ್ನವರು ಇಗ್ನೋರ್ ಮಾಡ್ತಾಳೆ, ವಾಪಸ್ ಹೊರಟೋಗ್ತಾಳೆ. ಆಮೇಲೆ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಅವಳು ಬಂಧನ ಮಾಡ್ತಾರೆ. ಬಂಧನ ಮಾಡಿದ ತಕ್ಷಣ ಹೇಳ್ತಾರೆ ಅವಳು ಮಾನಸಿಕ ಅಸ್ವಸ್ಥೆ ಅಂತ ಹೇಳಿ. ಇಷ್ಟೆಲ್ಲ ಮಾಡಬೇಕಾದ್ರೆ ಸರಿ ಇತ್ತ ಅವಳು ಬುದ್ಧಿ? ಬುದ್ಧಿ ಸರಿ ಇತ್ತ? SP ಹೇಳ್ತಾರೆ, ನಾವು ನೋಡ್ಕೊಂಡ್ ಬಂದ್ಬಿಟ್ಟಿದ್ದೇವೆ ಅಂತ. ಇದು ಬಹಳ ಆತಂಕಕಾರಿ ವಿಷಯ ಅಂತ ಹೇಳಿ ನಾನು ಸದನದಲ್ಲಿ ಮಾತಾಡ್ತಾ ಇದ್ದೇನೆ. ನಾನು ಇಟ್ಟಾಯ್ತಲ್ಲ ಸರ್, ಇನ್ನೊಂದು ಸಂಗತಿ ಹೇಳ್ತೇನೆ, ಹೇಳಲೇಬೇಕು ನಿಮಗೆ. ಈ ಸಭೆ ಗಮನ ತರಲೇಬೇಕು. ಈಗ ನೆಕ್ಸ್ಟ್ ಬಜೆಟ್ ಅಲ್ಲಿ ಮಾತಾಡ್ತೀನಿ. ಅಲ್ಲ, ಇದು ಸಂಬಂಧಪಟ್ಟಿದ್ದು ಏನು ಅಂತ ಹೇಳಿದ್ರೆ, ನಮ್ದು ರೈಲ್ವೆ ಸ್ಟೇಷನ್ ಶಿವಮೊಗ್ಗ, 2 ಬಾಕ್ಸ್ಗಳು ಒಂದ್ ಕಡೆ ಇತ್ತು ಸರ್. ಆಟೋದವ್ರು ಬಂದು ಹೇಳಿದ್ರು, ನಾವು ಯಾವ್ದೋ ಒಂದು ಬಹಳಷ್ಟು ದಿನಗಳಿಂದ ಬಾಕ್ಸ್ ಇಲ್ಲಿ ಇಟ್ಟೋಗ್ಬಿಟ್ಟಿದ್ದಾರೆ, ಇದ್ರ ಬಗ್ಗೆ ಗಮನಿಸಬೇಕು ಅಂತ. ಯಾಕೆಂದ್ರೆ ಬಹಳ ಸೂಕ್ಷ್ಮ ಪ್ರದೇಶ ಅಲ್ಲೇ, ಅದನ್ನು ಚೆಕ್ ಮಾಡಬೇಕು ಅಂತ ತೀರ್ಮಾನ ಆಯ್ತು. ಬಾಂಬ್ ಸ್ಕ್ವಾಡ್ ಅನ್ನ ಕರೆಸಲಾಯಿತು. ಬಾಂಬ್ ಸ್ಕ್ವಾಡ್ ಬಂತು ಶಿವಮೊಗ್ಗಕ್ಕೆ. ಬಾಂಬ್ ಸ್ಕ್ವಾಡ್ ಶಿವಮೊಗ್ಗಕ್ಕೆ ಬಂದಂತ ಸಂದರ್ಭದ 6ನೇ ತಾರೀಕು ಬಂತು, ರಾತ್ರಿ ಇಳಿತು, ಬೆಳಗ್ಗೆ ಸುದ್ದಿ ಕೊಟ್ಟಿದ್ದು, ಸಾಯಂಕಾಲ ಬಂದ್ರು 7:30 ಆಯ್ತು, ಎಷ್ಟೊತ್ತಿಗೆ ಬಂದು ಸ್ವಲ್ಪ ಮಳೆ ಇತ್ತು. ಎಲ್ಲ ಆದ್ಮೇಲೆ ಮಾನ್ಯ ಅಧ್ಯಕ್ಷರೇ, ರಾತ್ರಿ ಬೆಳಗಿನ ಜಾವ 3:30 ತನಕ ಅದು ಏನು ಅಂತ ಹುಡ್ಕೋದೊಳಗಡೆ ಸ್ವಲ್ಪ ಕಷ್ಟ ಆಯ್ತು ಅವ್ರಿಗೆ. ಐಡೆಂಟಿಫಿಕೇಶನ್ ಆಗ್ತಾ ಇಲ್ಲ ಅದೊಳಗಡೆ ಏನಿದೆ ಅಂತ ಹೇಳಿ ಬಾಂಬ್ ಸ್ಕ್ವಾಡ್ಗೆ, ನಮಗೆಲ್ಲ. ಆದ್ರೆ SP ಅವರು ಬೆಂಗಳೂರಿಂದ ಬರುತ್ತೆ, ಬಾಂಬ್ ಸ್ಕ್ವಾಡ್ ಬರುತ್ತೆ, ಅದು ಏನಿದೆ ಅಂತ ನೋಡೋಣ ಅಂತೇಳಿ ಹೇಳಿದ್ರು. ಬಾಂಬ್ ಸ್ಕ್ವಾಡ್ ಬಂದಾಯ್ತು, ಚೆಕ್ ಮಾಡಿದ್ರು. ನಾವು ಕೂಡ ಅಲ್ಲೇ ಇದ್ವಿ, ಇಡೀ ಊರಿಗೆ ಆತಂಕದಲ್ಲಿತ್ತು ಏನದು ಅಂತೇಳಿ. ಕೊನೆಗೆ 3:45 ಒಂದು ಪೆಟ್ಟಿಗೆ ಓಪನ್ ಮಾಡಿದ್ರು, ಬೀಗ ಬ್ಲಾಸ್ಟ್ ಮಾಡಿ ಓಪನ್ ಮಾಡಿದ್ರು. ಸದ್ಯಕ್ಕೆ ತಕ್ಷಣಕ್ಕೇನು ಬ್ಲಾಸ್ಟ್ ಆಗಲಿಲ್ಲ, ಬೀಗ ಮಾತ್ರ ಬ್ಲಾಸ್ಟ್ ಆಯ್ತು. ತೀರ್ಮಾನ ಮಾಡಿ ಒಳಗಡೆ ಏನೇನಿಟ್ಟರೂ ಸಿಗ್ತಾ ಇಲ್ಲ ನಮಗೆ, ಯಾಕೆ ಘಟನೆ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ಅದಾದ್ಮೇಲೆ ಇನ್ನೊಂದು ಬಾಕ್ಸ್ ಆಯ್ತು. ಆಯ್ತು, 4 ಗಂಟೆ ಒಳಗಡೆ 2 ಬಾಕ್ಸ್ ಕ್ಲಿಯರ್ ಆಯ್ತು. ಆದ್ರೆ ಯಾರು ಬಾಂಬ್ ಸ್ಕ್ವಾಡ್ ಇಂದ ಬಂದಿದ್ರು ನಾನ್ MLA ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಹೋಗ್ತಾ ಅವ್ನ ಮಾತನ್ನು ಹೇಳಿದ್ರು, ಆಮೇಲೆ ಅವ್ರಿಗೆ ಗೊತ್ತಾಗಿದ್ದು ನಾನು MLA ಅಂತೇಳಿ. ಯಾಕೆಂದ್ರೆ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ಅಂತ ಅಲ್ಲಿದ್ದೆ ನಾನು ಅವ್ರ ಜೊತೆಗೆ. ಅವ್ರು ಹೇಳಿದ್ರು, ಏನ್ ಸರ್ ಇದು, ಏನ್ ಹುಚ್ಚಾಟನೇ ಇದು, ಹುಡುಗಾಟ ಮಾಡ್ತಾರಾ ಈ ವಿಷಯಗಳಲ್ಲಿ ಅಂತೇಳಿ ಅದರಲ್ಲಿ ಪೌಡರ್ ಬಗ್ಗೆ ಚರ್ಚೆ ಮಾಡಿದ್ರು ನನ್ನ ಹತ್ರ. ನೋಡಿ ಸರ್, ಹೌದಾ ಸರ್, ಅದು ನಾನು ಕೇಳ್ಕೊಂಡೆ ಅವಾಗ, ಅದು ಹೌದಾ ಏನದು ಏನು ಎಲ್ಲ ಕೇಳ್ಕೊಂಡೆ ನಾನು.
ಇಲ್ಲ ಸರ್ ಹಿಂಗೆ ಪರಿಸ್ಥಿತಿ, ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಆಮೇಲೆ ನೋಡೋಣ ಅಂದ್ರು ಅವರು. ಅವರಿಗೆ ಗಾಬರಿ, ಇದರಿಂದ ಮುಂದಿನ ದಿನಗಳಲ್ಲಿ ಅದನ್ನು ಸರಿಯಾದಂತ ರೀತಿಯಲ್ಲಿ ಉಪಯೋಗ ಮಾಡಿದ್ರೆ ಏನಾಗತ್ತೆ ಅಂತ ಅವ್ರು ನನ್ನ ಹತ್ರ ಉಲ್ಲೇಖ ಮಾಡಿ ಹೋಗಿ ಹೇಳ್ತಾರೆ. ಫ್ರಾಕ್ಷನ್ ಆಫ್ ಸೆಕೆಂಡ್, 10 ನಿಮಿಷ ಆಗಿರುತ್ತೆ ಸರ್, 8-10 ನಿಮಿಷ ನನಗೆ ಸಚಿವರು ಇಲ್ಲೇ ಇದ್ದೀರಾ. ಅದು ಉಪ್ಪು ಅಂತ ಹೇಳಿ ಎಸ್ ಪಿ ಅವ್ರು ಹೇಳ್ತಾರೆ, ಉಪ್ಪು ಅಂತ ಹೇಳ್ತಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಸರ್ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು, ಬಾಂಬ್ ಸ್ಕ್ವಾಡ್ ಬಂದು ಚರ್ಚೆ ಆಗಿದೆ, ಯೋಚನೆ ಮಾಡಿ ಹೋಗಿದ್ದಾರೆ. ಅವತ್ತು ಬೆಳಗ್ಗೆನೆ ನನ್ನ ಹತ್ರ ರೆಕಾರ್ಡ್ ಇದೆ, ನಂತರ ಎಲ್ಲ ಡಾಕ್ಯುಮೆಂಟ್ ಇದೆ ನನ್ನ ಹತ್ರ, ಆಮೇಲೆ ನಿಮಗೆ ಸಬ್ಮಿಟ್ ಮಾಡ್ತೇನೆ ನಾನು. ಈ ತರದ ಒಂದು ಮನಸ್ಸಿರುವಂತ ಒಬ್ಬ ಅಧಿಕಾರಿ ಇದ್ರೆ ಪರಿಸ್ಥಿತಿ ಏನಾಗುತ್ತೆ? ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದ್ದೆ ಆವಾಗ, ಉಪ್ಪು ಅಂತ ಇವ್ರು ಹೇಳಿದ್ದೆ ಆವಾಗ ಹೇಳಿಬಿಟ್ರು ಮೊನ್ನೆ ರಕ್ಷಣಾ ಸಚಿವರ ಗೃಹ ಸಚಿವರು ಅವ್ರು ಹೇಳ್ಬಿಟ್ರು ಸರ್ ಹೇಳಿ ಇಮಿಡಿಯೇಟ್ ತಿಪ್ಟೂರಲ್ಲಿ ಯಾವ್ದೋ ಒಂದು ಇನ್ಸಿಡೆಂಟ್ ನಡೆದಿದ್ದು ಅದಕ್ಕೆ ಲಿಂಕ್ ಮಾಡ್ತಾರೆ. ಅವನೊಬ್ಬ ದುಡ್ಡಿಗೋಸ್ಕರ ಹಿಂಗೆ ಮಾಡಿಬಿಟ್ಟಿದ್ದ, ಇದು ಅದೇ ರೀತಿ ಮಾದರಿ ಇದೆ ಅಂತ ಹೇಳಿ. ಶಿವಮೊಗ್ಗದಲ್ಲಿ ಬಾಂಬ್ ತಯಾರು ಮಾಡಿದ್ರು, ಬಾಂಬ್ ಬ್ಲಾಸ್ಟ್ ಮಾಡಿದ್ರು, ತಯಾರು ಮಾಡಿ ಹೊಳೆನಲ್ಲಿ ತುಂಗಾ ನದಿನಲ್ಲಿ ಬ್ಲಾಸ್ಟ್ ಮಾಡಿದ್ರು. ಇದಕ್ಕೆ ನಿಮಗೆ ಆತಂಕ ಅಷ್ಟೇನೆ? ತಿಪ್ಟೂರಲ್ಲಿ ಅದಾಗಿರ್ಬೋದು ಉಪ್ಪೆ, ನಾನು ಕಣ್ಣಲ್ಲಿ ನೋಡಿರೋಂತ ಪೆಟ್ಕೆಲ್ಲಿರುವಂತ ಕವರಿಗೂ, ಅವರು ಎಫ್ ಎಸ್ ಎಲ್ ರಿಪೋರ್ಟ್ ಕಳಿಸಿದಂತ ಇರುವಂತ ಸ್ಥಳದಲ್ಲಿರುವಂತ ಪೆಟ್ಕೆಗಳಿಗೂ ಕವರ್ಗಳಿಗೂ ಅಜಗಜ ಅಂತ ವ್ಯತ್ಯಾಸ ಇದೆ. ಜವಾಬ್ದಾರಿಯಿಂದ ಈ ಸಭೆ ಸದನದಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ. ಉಪ್ಪು ಅಂತ ಹೇಳ್ಬಿಟ್ಟು ಸರ್ ಎಫ್ ಎಸ್ ಎಲ್ ರಿಪೋರ್ಟ್ ಏನ್ ಬರುತ್ತೆ, ಇವರೇನ್ ಕಳಿಸಿರ್ತಾರೋ ಅದೇ ಬರುತ್ತೆ. ಮುಂಚೆ ಏನಿತ್ತು ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಈ ಸಂದರ್ಭ ಆಗ್ರಹ ಮಾಡ್ತೇನೆ ನಾನು. ಓಕೆ, ಹುಡುಗಾಟಿಕೆ ವಿಷಯ ಅಲ್ಲ ಇದು. ಈ ತರದ ಪರಿಸ್ಥಿತಿಗಳು ನಿರ್ಮಾಣ ಆಗಲಿಕ್ಕೆ ಬೇರೆಯವರು ತಮ್ಮ ತಮ್ಮ ಅಸ್ತ್ರಗಳನ್ನು ಕೈಗೆ ತಗೊಳ್ಳಿಕ್ಕೆ ಔರಂಗಜೇಬನ ಕಟೌಟ್ ಹಾಕಿದಾಗ ಪೊಲೀಸ್ ತೋರಿಗೆ ಹೊಡೆದ್ರು, ಸಬ್ ಇನ್ಸ್ಪೆಕ್ಟರ್ಗೆ ಹೊಡೆದ್ರು, ಎಸ್ ಪಿ ಇದ್ದಂತ ಒಂದು ಜಾಗಕ್ಕೆ ಅವರೇ ಬಂದು ನುಗ್ಗಾಡಿದ್ರು. ಇದು ಲಾ ಅಂಡ್ ಆರ್ಡರ್ ಸರಿ ಇದೆ ಅಂತ ಹೇಳ್ಬೇಕ ನಾವು? ಹಾಗಾಗಿ ಇದ್ರ ಬಗ್ಗೆ ವಿಶೇಷವಾದಂತ ರೀತಿಯಲ್ಲಿ ಯೋಚನೆ ಮಾಡಬೇಕು. ಲಾ ಅಂಡ್ ಆರ್ಡರ್ ನಾವು ಅನ್ಕೊಂಡಂಗಿಲ್ಲ, ನಾವು ಅನ್ಕೊಂಡಂಗೆ ದಯಮಾಡಿ ಮಂತ್ರಿಗಳಲ್ಲಿ ಬರಬೇಕು ಅಂದ್ರೆ ಮನೆ ಆಗ್ರಹ ಮಾಡಿದ್ದೇನೆ, ವಿನಂತಿ ಮಾಡಿ, ಆಗ್ರಹ ಅಲ್ಲ ವಿನಂತಿನೇ ಮಾಡಿದ್ದೆ. ನಾನು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಬಂದಿದ್ದೆ. ನಾನು ಬನ್ನಿ ಶಿವಮೊಗ್ಗಕ್ಕೆ, ಸತ್ಯ ಸತ್ಯತೆಯನ್ನು ಗಮನ ದಯಮಾಡಿ. ಯಾಕೆ ನನಗೆಲ್ಲ ಒಂದ್ ಕಡೆಗೆ ಶಿವಮೊಗ್ಗ ನಗರದ ನಾಗರಿಕರಿಗೆ ಎಲ್ಲ ಒಂದ್ ಕಡೆಗೆ ಆತಂಕ ಇದೆಯಲ್ಲ, ಅದನ್ನು ದೂರ ಮಾಡೋದು ಹೇಗೆ ಸರ್? ಈಗ ಬೆಳಗ್ಗೆ 4:05 ಅವರು ಬೆಳಗಿನ ಜಾವ 4:04 ಅವರು ರಿಪೋರ್ಟ್ ಮಾಡಿರೋದು ಏನೇನ ಇವರಿಗೆ? ಸೊ ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವಂತ ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇನ್ನೊಂದು ಸಂಗತಿ ಹೇಳಲೇಬೇಕು, ಬಡವರ ಪರವಾದಂತ ಯೋಚನೆಗಳನ್ನು ಮಾಡಿದೆ ಅನ್ನೋ ಮಾತನ್ನು ಹೇಳಿದ್ರು. ನಂತರ ಫೈಲ್ ಇದೆ, ಅನೇಕ ನಿಗಮಗಳನ್ನು ನಾವು ಮಾಡಿದ್ದೇವೆ, ಅನೇಕ ನಿಗಮಗಳನ್ನು ಮಾಡಿದ್ದೇವೆ. ಆ ನಿಗಮಗಳಲ್ಲಿ ಅನೇಕ ಯೋಜನೆಗಳನ್ನು ನಾವು ಜಾರಿಗೆ ತರಬೇಕು ಅಂತ ಪ್ರಯತ್ನ ಮಾಡಿದೆ ರಾಜ್ಯ ಸರ್ಕಾರ. ಅದಕ್ಕೆ ಬೇಕಾದಂತಹ ಹಣವನ್ನು ತೆಗೆದಿಡಬೇಕಲ್ಲ ಸರ್. 400-388 ಅಪ್ಲಿಕೇಶನ್ಸ್ ಬಂದಿದೆ. ಫಲಾನುಭವಿಗಳ ಆಯ್ಕೆ ಎಷ್ಟು ಮಾಡಬೇಕು ಗೊತ್ತಾ ಅಂತ ಹೇಳಿದ್ರೆ, ಮೊನ್ನೆ ಅಧ್ಯಕ್ಷರೇ ಇಬ್ಬರನ್ನ ಮಾಡಿ ಅಂತ ಹೇಳ್ತಾರೆ, ಬಂದ್ ಮಾಡಿ ಅಂತ ಹೇಳ್ತಾರೆ. ಸ್ವಾವಲಂಬಿ ಸಾರಥಿ ಯೋಜನೆ 3 ಜನ ಮಾಡಿ ಅಂತ ಹೇಳ್ತಾರೆ. ಅಪ್ಲಿಕೇಶನ್ಸ್ ಎಷ್ಟು? ಹಿಂದಿನ ವರ್ಗಗಳ ಅಲ್ಪಸಂಖ್ಯಾತ ಇಲಾಖೆಗೆ ಸಂಬಂಧಪಟ್ಟಂತ ಸಭೆಯಲ್ಲಿ ಚರ್ಚೆ ಮಾಡಿದ್ರೆ ಯಾಕೆ ನಾವು ಈ ಸಭೆಗೆ ಸದಸ್ಯ ಆಗಿದೆ ಅಂತ ಅನಿಸ್ಬಿಡುತ್ತೆ ನಮಗೆ. ಯಾವುದೇ ರೀತಿಯ ಸರಿಯಾದಂತ ನ್ಯಾಯಯುತವಾದಂತ ಒಂದು ಕಾರ್ಯವನ್ನ ಸರ್ಕಾರ ಮಾಡದೆ ಹೋದ್ರೆ ಯಾಕೆ ಇದನ್ನೆಲ್ಲ ನಿಗಮಗಳನ್ನ ಇಟ್ಕೊಳ್ಬೇಕು ಅಂತ ಪ್ರಶ್ನೆ ಹೇಳಬೇಕಲ್ಲ, ನಾವು ಪ್ರಶ್ನೆ ಕೇಳಬೇಕಲ್ಲ ನಾವು. ಹಾಗಾಗಿ ಈ ತರದ ಎಲ್ಲದೂ ಕೂಡ ಗೋಜಲ ಗೋಜಲ ನೀತಿ ನೀತಿಗಳನ್ನು ಅನುಸರಿಸಿದ್ರೆ ಯಾವುದೇ ಕಾರ್ಯಗಳು ಯಶಸ್ವಿ ಆಗಲ್ಲ, ಯಾವ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರೋದಿಲ್ಲ. ಹಾಗಾಗಿ ನಿಜವಾಗ್ಲೂ ಬಡವರು ಪರವಾಗಿ ನಿಮ್ಗೆ ಕಾಳಜಿ ಇದ್ರೆ ಎಸ್ಸಿ ಎಸ್ ಟಿ ಇವರಿಲ್ಲ ಇಲ್ಲಿ, ಓಬಿಸಿ ಎಸ್ಸಿ ಎಸ್ ಟಿ ಅಲ್ಪಸಂಖ್ಯಾತ ಬಂಧುಗಳಿಗೆ ಸರ್ ನಮ್ಮ ಮನೆಗೆ ಬಂದು ನಿಂತ್ಕೊಳ್ತಾರೆ ಅಲ್ಪಸಂಖ್ಯಾತ ಬಂಧುಗಳು ಮನೆ ಹತ್ರ.
ನಾನೊಂದು ಇದಕ್ಕೆ ಅವಕಾಶ ಮಾಡಿಕೊಡೋಣ, ದಯವಿಟ್ಟು ಹಾಕಿದ್ದೀರಿ ಸ್ವಾವಲಂಬಿ ಯೋಜನೆ ಒಳಗಡೆ ಕೆಲಸ ಮಾಡಬೇಕು, ಅಂಗಡಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಮ್ಮ ಹತ್ರ ಇಲ್ಲ, ಮೂರು ಜನ ಕೊಡ್ಬೇಕು ನಾನು. ಹಾಗಾಗಿ ಇದನ್ನ ಗಂಭೀರವಾಗಿ ತಗೊಂಡು ಸರ್ಕಾರ ಈ ಎಲ್ಲ ಸಂಗತಿಗಳನ್ನ ಆಲೋಚನೆಯನ್ನು ಮಾಡಿ ಬೇಕಾಗಿರುವಂತಹ ಯೋಜನೆಗಳು ಏನು ಯೋಚನೆ ಮಾಡಿದೆ ಅದಕ್ಕೆ ಸರಿಯಾದಂತಹ ರೀತಿ ಒಳಗಡೆ ನ್ಯಾಯ ಕೊಡಬೇಕು, ಎಲ್ಲ ಬಡವರಿಗೆ ಅನುಕೂಲ ಆಗುವ ರೀತಿ ಒಳಗಡೆ ಯೋಜನೆಗಳನ್ನ ರೂಪಿಸಬೇಕು, ಅದನ್ನ ಜಾರಿಗೆ ತರಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಓಕೆ, ದಯಮಾಡಿ ಕಾರ್ಮಿಕರ ಬಗ್ಗೆ ಒಂದು ಮಾತು ಹೇಳ್ಬೇಕು. ನಾನು ಮಾತಾಡಿದ್ದೆ ಮಾನ್ಯ ಅಧ್ಯಕ್ಷರೇ, ಒಂದು ಹೇಳ್ತೇನೆ ಹೇಗೆ ಯೋಚನೆ ನಡೆಯುತ್ತೆ ಅಂತ ಹೇಳಿದ್ರೆ, ಶಿಶುಪಾಲನಾ ಕೇಂದ್ರಗಳನ್ನ ಬಂದ್ ಮಾಡೋದ್ರ ಮೂಲಕ ಮಾನ್ಯ ಅಧ್ಯಕ್ಷರೇ, ಶಿಶುಪಾಲನಾ ಕೇಂದ್ರ ಆಯ್ತು ಮುಗಿಸಬೇಕು. ಬೇದಾರಾಗ್ತಿದ್ದೇನಣ್ಣ, ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಶಿಶುಪಾಲನಾ ಕೇಂದ್ರಗಳನ್ನ ಬಂದ್ ಮಾಡುವಂತ ಒಂದು ಪ್ರಯತ್ನವನ್ನ ಕಾರ್ಮಿಕ ಇಲಾಖೆಯಿಂದ ನಡೆದ್ರೆ ಆ ಮಕ್ಕಳು ವಿದ್ಯಾಭ್ಯಾಸದ ಕಥೆ ಏನು? ಬೊಮ್ಮಾಯಿಯವರು ಸರ್ಕಾರ ಮಾಡಿದಂತ ಒಂದು ಯೋಜನೆ ಅದು, ಅದನ್ನು ಜಾರಿಗೆ ತರಬೇಕು ಅಂತ ಆದ್ರೆ ಇವರನ್ನು ಬಂದ್ ಮಾಡಿಕೊಂಡು ಅವರನ್ನು ಬೀದಿಗೆ ತರುವಂತ ಕೆಲಸಗಳನ್ನು ಮಾಡ್ತಾರೆ. ಸರಿ, ಇದು ನನ್ನ ಸರ್ಕಾರ, ನನ್ನ ಸರ್ಕಾರ ಮಾಡಿರುವಂತ ಒಂದು ಯೋಜನೆ ಅಂತ ಹೇಳ್ತಾರಲ್ಲ, ಇದು ಸರಿಯಲ್ಲ. ಹಾಗಾಗಿ ನಾನು ಹೇಳಿದೆ, ಈ ರಾಜ್ಯಪಾಲರು ಈ ರೀತಿಯ ಚರ್ಚೆ ಆಗಬೇಕಾದ್ರೆ ಸದನಕ್ಕೆ ಬರುವಂತ ರೀತಿಯೊಳಗೆ ಯಾವ್ದೋ ಒಂದು ಯೋಚನೆ ಮಾಡಿದ್ರೆ ಬಹಳ ಒಳ್ಳೇದಾಗತ್ತೆ ಅಂತ ನನ್ನ ಅಭಿಪ್ರಾಯ ಇದೆ. ಓಕೆ, ರಾಜ್ಯಪಾಲರ ಗಮನಕ್ಕೆ ಬಂದ್ರೆ ಮುಂದಿನ ಬಾರಿ ಯೋಚನೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗತ್ತೆ. ಹಾಗಾಗಿ ಈ ರೀತಿ ಎಲ್ಲ ಕೆಲಸಗಳನ್ನು ಮಾನ್ಯ ಅಧ್ಯಕ್ಷತೆ ತಮ್ಮ ಅಧ್ಯಕ್ಷತೆ ಒಳಗಡೆ ಅನುಪಾಲನ ವರದಿಯನ್ನು ಮುಂದಿನ ದಿನಗಳಲ್ಲಿ ತರೋ ಹಾಗೆ ಮಾಡಿದ್ರೆ ಖಂಡಿತವಾಗ್ಲೂ ಈ ರಾಜ್ಯಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ತಲುಪಿಸಿದಂಗೆ ಆಗತ್ತೆ ಅಂತ ಮಾತಿನ ಸಂದರ್ಭದಲ್ಲಿ ಹೇಳ್ತಾ ಅವಕಾಶ ಕೊಟ್ಟಂತೆ ತಮಗೆ